Radio Super Prime Time. ಇದು ಡರ್ಟಿ ಸೀಕ್ರೆಟ್ ವಿಶೇಷ. ನಾನು ರಮಾಕಾಂತ್. ಕಾಂಗ್ರೆಸ್ನ ನಾಯಕ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಆಗ್ತಾ ಇರತಕ್ಕಂತಹ ಟಿಕೆಟ್ ಸಂಬಂಧಿತ ಬೆಳವಣಿಗೆಗಳ ಬಗ್ಗೆ ಟ್ವೀಟ್ ಅನ್ನ ಮಾಡಿ ಸತ್ಯ ಹೇಳುವಂತಹ ಒಂದು ದೊಡ್ಡ ಪ್ರಯತ್ನವನ್ನ ಮಾಡಿದ್ರು. ಈಗ ಆ ಟ್ವೀಟ್ ಹ್ಯಾಕ್ ಆಗ್ಬಿಟ್ಟಿದೆ, ಹಾಗಾಗಿದೆ, ಈ ರೀತಿಲಿ ಆಗ್ಬಿಟ್ಟಿದೆ, ಈ ರೀತಿ ಮಾತುಗಳೇನು ಬರ್ತಾ ಇವೆ, ಇದನ್ನ ಯಾರಾದರೂ ನಂಬಲಿಕ್ಕೆ ಸಾಧ್ಯ ಇದೆಯಾ ಅಂತ ಒಂದು ಪ್ರಶ್ನೆ. ಜೊತೆಗೆ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಟ್ರಾಕ್ಟರ್ಗಳು ಮತ್ತು ಲೋಕೋಪಯೋಗಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ನಡುವೆ ಆಗಿರತಕ್ಕಂತಹ ಒಪ್ಪಂದಗಳೇನು, ಆ ಲಾಭಿಗೋಸ್ಕರವಾಗಿ ಬಣದರೆ ಮುಂದೆ ಕಾಂಗ್ರೆಸ್ ಭಾರೀ ಪ್ರಮಾಣದ ಬೆಲೆ ತೆರಬೇಕಾಗುತ್ತೆ ಅನ್ನೋ ಸತ್ಯವನ್ನ ಹೇಳಿದ ನಂತರದಲ್ಲಿ ಒತ್ತಡಗಳ ಕಾರಣಕ್ಕೋಸ್ಕರವಾಗಿ ವೀರಪ್ಪ ಮೊಯ್ಲಿ ಅವರು ಇಡೀ ಹೇಳಿಕೆಯನ್ನ ಟ್ವೀಟ್ ಅನ್ನು ವಾಪಸ್ ಪಡಿತಾ ಇದ್ದಾರಾ, ನನಗೆ ಗೊತ್ತಿಲ್ಲ, ಯಾರೋ ಹ್ಯಾಕ್ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರಾ. ಜೊತೆಗೆ ಯಾವೆಲ್ಲ ಬೆಳವಣಿಗೆಗಳು ಈ ಟ್ವೀಟ್ನ ಹಿಂದೆ ಇದೆ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿ ಇದೆ, ವರದಿ ನೋಡಿ, ಇದಾದ ಮೇಲೆ ಚರ್ಚೆ ಶುರು ಮಾಡ್ತೀವಿ. ಮಗನಿಗೆ ಕಾಂಗ್ರೆಸ್ ಟಿಕೆಟ್ ಕೊಡಿಸಲು ಮೊಯ್ಲಿ ಪ್ಲಾನ್. ಟ್ವಿಟರ್ನಲ್ಲಿ ಹುಸಿ ಬಾಂಬ್ ಸಿಡಿಸಿದ್ರು ಮಾಜಿ ಸಿಎಂ. ವಿಧಾನಸಭೆ ಚುನಾವಣೆ ಸಮೀಪಿಸ್ತಾ ಇದ್ದಂತೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಹಂಚಿಕೆ ಹಾಗೂ ಅದರ ಹಿಂದಿನ ಹಣದ ಪ್ರಭಾವದ ಕುರಿತು ಅಸಮಾಧಾನ ಭುಗಿಲೆದ್ದಿದೆ. ಕಾಂಗ್ರೆಸ್ ಪ್ರಣಾಳಿಕೆ ಮುಖ್ಯಸ್ಥರಾದ ಎಂ ವೀರಪ್ಪ ಮೊಯ್ಲಿ ಲೋಕೋಪಯೋಗಿ ಸಚಿವ ಎಚ್ ಸಿ ಮಹದೇವಪ್ಪ ವಿರುದ್ಧ ಟ್ವಿಟರ್ನಲ್ಲಿ ಹರಿಹಾಯ್ದಿದ್ದಾರೆ. ವೀರಪ್ಪ ಮೊಯ್ಲಿ ಟ್ವೀಟ್ ಬಾಂಬ್ಗೆ ಕಾರ್ಕಳ ಟಿಕೆಟ್ ಸಮರವೇ ಕಾರಣ ಎನ್ನಲಾಗ್ತಾ ಇದೆ. ವೀರಪ್ಪ ಮೊಯ್ಲಿ ಮಗ ಹರ್ಷ ಕಾರ್ಕಳ ವಿಧಾನಸಭೆ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಯಾಗಿದ್ದು ಮಗನಿಗೆ ಟಿಕೆಟ್ ಸಿಗಲಿಲ್ಲವೇನೋ ಅನ್ನೋ ಆತಂಕ ವೀರಪ್ಪ ಮೊಯ್ಲಿಗಿದೆ ಎನ್ನಲಾಗಿದೆ. ಪಿಡಬ್ಲ್ಯೂಡಿ ಕಾಂಟ್ರಾಕ್ಟರ್ ಉದಯ್ ಶೆಟ್ಟಿ ಮುನಿಯಾಲು ಟಿಕೆಟ್ಗಾಗಿ ಲಾಬಿ ನಡೆಸ್ತಾ ಇದ್ದು ಕಾರ್ಕಳ ಟಿಕೆಟ್ ಪಡೆದೇ ಪಡೆಯುತ್ತೇನೆ ಅಂತಿದ್ದಾರೆ. ಟಿಕೆಟ್ ಆಕಾಂಕ್ಷಿ ಉದಯ್ ಶೆಟ್ಟಿಗೆ ಲೋಕೋಪಯೋಗಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಬೆಂಬಲ ಇದೆ ಎನ್ನಲಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಸಚಿವ ಡಾಕ್ಟರ್ ಎಚ್ ಸಿ ಮಹದೇವಪ್ಪ ಮೇಲೆ ಮೊಯ್ಲಿ ಗರಂ ಆಗಿದ್ದಾರೆ. ತಮ್ಮ ಟ್ವೀಟ್ ಬಗ್ಗೆ ಪ್ರತಿಕ್ರಿಯಿಸಿದ ವೀರಪ್ಪ ಮೊಯ್ಲಿ ಆ ಟ್ವೀಟ್ ನಾನು ಮಾಡಿಲ್ಲ ಅಂತ ನುಣುಚಿಕೊಳ್ಳುವ ಪ್ರಯತ್ನ ಮಾಡಿದ್ರು. ಇಂಟರ್ನಲ್ ಪಾರ್ಟಿ ಮ್ಯಾಟರ್ ಐ ವೋಂಟ್ ಗೋ ಟು ದಿ ಪ್ರೆಸ್. ಅಲ್ಲ, ಒಂದು ವಿಷಯ ಸರ್, ನಿಮ್ಮ ಟ್ವಿಟರ್ ಹ್ಯಾಂಡಲ್ ಬೇರೆಯವರು ಹೇಗೆ ಮಾಡ್ತಾರೆ? ಇಟ್ ಇಸ್ ಅನೌಥರೈಸ್ಡ್, ಐ ಡಿಸೋನ್ ದಟ್ ಸ್ಟೇಟ್ಮೆಂಟ್. ನೋ ನೋ, ಹ್ಯಾಕ್ ಆಗಿದೆ ಏನಾಗಿದೆ, ಬಟ್ ಇಟ್ ಇಸ್ ಅನೌಥರೈಸ್ಡ್ ಅಂತ ಹೇಳ್ತಾರೆ. ಇನ್ನು ಮೊಯ್ಲಿ ಟ್ವೀಟ್ನಲ್ಲಿ ಲೋಕೋಪಯೋಗಿ ಸಚಿವ ಮಹದೇವಪ್ಪರ ಹೆಸರು ಕೇಳಿ ಬಂದಿತ್ತು. ಇದಕ್ಕೆ ಪ್ರತಿಕ್ರಿಯಿಸಿರುವ ಎಚ್ ಸಿ ಮಹದೇವಪ್ಪ ಆ ಟ್ವೀಟ್ಗೂ ನನಗೂ ಸಂಬಂಧ ಇಲ್ಲ ಎಂದಿದ್ದಾರೆ. ನನಗೂ ಅದಕ್ಕೂ ಸಂಬಂಧನೇ ಇಲ್ವೇ, ನಾನು ಪಾರ್ಟಿ ಕೆಲಸ ಇರೋದು ಅದು ಮಾಡ್ಕೊಂಡು ಹೋಗೋನು. ರೇ, ನನಗೆ ಅದಕ್ಕೂ ಸಂಬಂಧ ಇಲ್ಲ ಅಂತ ಹೇಳ್ತೀವಿ, ಏನ್ ಕ್ವಶನ್ ಕೇಳ್ತೀರಪ್ಪ? ಪ್ರತಿಪಕ್ಷಗಳ ಕೈವಾಡ ಏನಾದ್ರೂ ಇದೆಯಾ ಸರ್? ಅದು ನೀವು ಕಂಡುಹಿಡೀರಿ. ಇನ್ನು ಮೊಯ್ಲಿ ಟ್ವೀಟ್ ಬಗ್ಗೆ ಪ್ರತಿಕ್ರಿಯಿಸಿರುವ ಸಿಎಂ ಸಿದ್ದರಾಮಯ್ಯ ಆ ಟ್ವೀಟ್ ಅನ್ನ ಮೊಯ್ಲಿ ಮಾಡಿಲ್ಲ, ಅವರ ಅಕೌಂಟ್ ಅನ್ನ ಯಾರೋ ಹ್ಯಾಕ್ ಮಾಡಿದ್ದಾರೆ ಅಂದ್ರು. ವೀರಪ್ಪ ಮೊಯ್ಲಿ ಅವರು ಅದನ್ನ ಡಿನೈ ಮಾಡಿದಾರಲ್ಲ, ನಾ ಹೇಳಿಲ್ಲ ಅಂತ ಅವರೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ರಿ. ನೋಡ್ರಿ, ಅವರು ವೀರಪ್ಪ ಮೊಯ್ಲಿ ಅವರು ಹೇಳಿದ್ದಾರೆ, ಡಿಸೋನ್ ಮಾಡಿದಾರೆ ಸ್ಟೇಟ್ಮೆಂಟ್ನ, ನಾನು ಮಾಡಿಲ್ಲ, ಯಾರೋ ಬೇರೆಯವರು ಇದು ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಅದನ್ನ ನಂಬ್ಕೋಬೇಕ ಹೊರತು ಅದು ಯಾರೋ ಮಾಡ್ದದ್ದು ನಂಬ್ಕೊಳಕ್ಕಾಗತ್ತಾ? ಮೊಯ್ಲಿ ಅವರ ಟ್ವೀಟ್ ಅಸ್ತ್ರ ಬಳಸ್ಕೊಂಡಿರುವ ಬಿಜೆಪಿ ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದೆ. ಕಳೆದ 5 ವರ್ಷದಲ್ಲಿ ಸಿದ್ದರಾಮಯ್ಯನವರ ಸರ್ಕಾರ ಕಾಂಟ್ರಾಕ್ಟರ್ ಮೇಲೇ ರಾಜ್ಯಭಾರ ನಡೆಸ್ತು. ಪ್ರತಿ ಇಲಾಖೆಯಲ್ಲಿ ಕೂಡ ಕಾಂಟ್ರಾಕ್ಟರ ಕೈ ಮೇಲಾಗ್ತಾ ಇತ್ತು. ಆ ರೀತಿಯ ಭ್ರಷ್ಟಾಚಾರಿ ಅಧಿಕಾರಿಗಳ ಕೈ ಮೇಲಾಗ್ತಾ ಇತ್ತು. ಇವತ್ತು ಟಿಕೆಟ್ ಕೊಡುವ ತನಕ ಅವರ ಕೈ ಚಾಚಿಕೊಂಡಿದೆ ಅಂತಂದ್ರೆ ಕಾಂಗ್ರೆಸ್ಸಿನ ಪರಿಸ್ಥಿತಿ ಏನು ಮತ್ತು ಈ ಸರ್ಕಾರದ ಪರಿಸ್ಥಿತಿ ಏನು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡ್ಕೋಬಹುದು. ಈ ಹಣದ ಭರಾಟೆ ಏನಿದೆ, ಆ ಹಣದ ಭರಾಟೆಯಿಂದ ವೀರಪ್ಪ ಮೊಯ್ಲಿ ಅಂತವ್ರಿಗೂ ಕೂಡ ಇವತ್ತು ಆತಂಕ ಬಂದಿರೋದು ಇದು ವಾಸ್ತವಿಕ ಅಂಶವನ್ನು ತೋರಿಸುತ್ತೆ. ನನಗನ್ಸುತ್ತೆ ಈಗ ಅವರು ಹಣದ ನಿಯಂತ್ರಣ ಮಾಡೋದ್ರ ಬದಲು ವೀರಪ್ಪ ಮೊಯ್ಲಿಯವರನ್ನೇ ನಿಯಂತ್ರಣ ಮಾಡಲಿಕ್ಕೆ ಹೋಗ್ಬೋದು. ಮಗನಿಗೆ ಟಿಕೆಟ್ ಕೊಡಿಸಲು ಮೊಯ್ಲಿ ಟ್ವೀಟ್ ಬಾಂಬ್ ಸಿಡಿಸಿದ್ರ ಅನ್ನೋ ಅನುಮಾನವೂ ಇದೀಗ ಎದುರಾಗಿದೆ.
ಮಗನಿಗೆ ಟಿಕೆಟ್ ಕೊಡಿಸಲು ಈ ರೀತಿ ಬ್ಲಾಕ್ ಮೇಲ್ ತಂತ್ರ ಹೆಣೆದಿದ್ದಾರಾ ಅನ್ನೋ ಪ್ರಶ್ನೆಯೂ ಕಾಡ್ತಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್. ವೀರಪ್ಪ ಮೊಯ್ಲಿ ಅವರು ಸತ್ಯವನ್ನೇ ಹೇಳಿದರ ಅಥವಾ ಸತ್ಯವನ್ನ ಹೇಳಿ ಆನಂತರದಲ್ಲಿ ನುಣುಚಿಕೊಳ್ಳೋ ಪ್ರಯತ್ನವಾಗಿ ನಾನು ಮಾಡಿಲ್ಲ ಅಂತ ಹೇಳಿದ್ರ, ವೀರಪ್ಪ ಮೊಯ್ಲಿ ಅವರು ಮಾಡಿರ್ತಕ್ಕಂಥ ಟ್ವೀಟನ್ನ ನಾವು ನಂಬೇಕಾ ನಂಬಾರದ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜನಗಳು ನಾವು ಕೇಳಿದ್ವಿ, ಜನ ಏನು ಆನ್ಸರ್ ಮಾಡಿದ್ದಾರೆ ನೋಡ್ತಾ ಬರೋಣ. ವೀರಪ್ಪ ಮೊಯ್ಲಿ ಅವರ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟಂತೆ ಜನ ಅಭಿಪ್ರಾಯಪಟ್ಟಿರೋದು, ಹೌದು ನಾವು ವೀರಪ್ಪ ಮೊಯ್ಲಿ ಅವರು ಮಾಡಿರ್ತಕ್ಕಂಥ ಟ್ವೀಟನ್ನು ನಂಬುತ್ತೀವಿ, ಇದು ಸುಳ್ಳು, ಇದು ಹ್ಯಾಕ್ ಮಾಡಿಬಿಟ್ಟಿದ್ದಾರೆ, ಇದು ನಂದಲ್ಲ, ಯಾರೋ ಮಾಡಿದ್ದಾರೆ, ಇಂಥ ಮಾತನ್ನು ನಂಬಲ್ಲ ಅಂತ ಕೂಡ ಇಲ್ಲಿ ಸಾಕಷ್ಟು ಜನ ಅದಕ್ಕೆ ರಿಪ್ಲೈ ಮಾಡಿದ್ದಾರೆ. ನಾವು ಇದನ್ನು ನಂಬಲ್ಲ, ಇದು ಸುಳ್ಳು ಅನ್ನೋದು ನಾವು ನಂಬಲ್ಲ ಅಂತ ಹೇಳಿ 73% ಜನ ಹೇಳಿದ್ರೆ, ನಾವು ಇದನ್ನು ನಂಬುತ್ತೀವಿ ಅಂಥೇಳಿ 69%ಗಿಂತ ಹೆಚ್ಚಿನ ಜನ ಅಲ್ಲಿ ಅಭಿಪ್ರಾಯವನ್ನು ಪಡ್ತಾರೆ. 27% ಜನ ಈ ಟ್ವೀಟ್ ಸುಳ್ಳು, ನಾನು ಮಾಡಿಲ್ಲ ಅಂತ ಹೇಳೋದನ್ನು ನಾವು ನಂಬಕ್ಕೆ ರೆಡಿ ಇಲ್ಲ ಇದನ್ನು ಅಂತ ಹೇಳಿದ್ರೆ, ಅನಂತರದಲ್ಲಿ ಇಲ್ಲಿ ನಾವು 73%ಗಿಂತ ಅಧಿಕ ಜನ ವೀರಪ್ಪ ಮೊಯ್ಲಿ ಅವರು ಮಾಡಿರ್ತಕ್ಕಂಥ ಟ್ವೀಟಲ್ಲಿ ಸತ್ಯ ಇದೆ, ಅದೇ ನಿಜ ಅಂತ ನಾವು ನಂಬುತ್ತಾ ಇದ್ದೀವಿ ಅಂತ ಅವರು ಕೂಡ ಅಭಿಪ್ರಾಯವನ್ನು ಇಲ್ಲಿ ತಿಳಿಸಿದ್ದಾರೆ. ಇನ್ನು ಇದೇ ಚರ್ಚೆಗೆ ಸಂಬಂಧಪಟ್ಟಂತೆ ನಮ್ಮೊಂದಿಗೆ ಗಂಗಾಧರ ಮೂರ್ತಿ ಅವರಿದ್ದಾರೆ, ಜೆ ಡಿ ಎಸ್ನ ವಕ್ತಾರರು. ಸ್ವಾಗತ ನಮಗೆ ಗಂಗಾಧರ ಮೂರ್ತಿ ಅವರೇ. ಇನ್ನು ಅಶ್ವತ್ಥನಾರಾಯಣಗೌಡ ಅವರಿದ್ದಾರೆ, ಎಕ್ಸ್ಎಂಎಲ್ಸಿ, ಬಿಜೆಪಿಯ ನಾಯಕರು. ಸ್ವಾಗತ ನಿಮಗೆ ಅಶ್ವತ್ಥನಾರಾಯಣಗೌಡ್ರೆ. ಐವಾನ್ ಡಿಸೋಜಾ ಅವರಿದ್ದಾರೆ, ಕಾಂಗ್ರೆಸ್ನ ಎಂಎಲ್ಸಿ, ಮಂಗಳೂರಿಂದ ನಮ್ಮನ್ನು ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಗತ ನಿಮಗೆ ಐವಾನ್ ಡಿಸೋಜಾ ಅವರೇ. ಥ್ಯಾಂಕ್ ಯು ಐವಾನ್ ಡಿಸೋಜಾ ಅವರೇ. ಪ್ರಶ್ನೆ ಇಷ್ಟೇನೆ, ಒಂದು ಹಂತಕ್ಕೆ ಕಾಂಗ್ರೆಸ್ನಲ್ಲಿ ಟಿಕೆಟ್ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ನಡೀತಾ ಇದೆಯೋ, ಕಾಂಟ್ರಾಕ್ಟರ್ಗಳು ಅಥವಾ ಹಣದ ಥೈಲಿ, ಕಾಂಚಾಣದ ಕುಣಿತ, ಎಲ್ಲ ವಿಚಾರದಿಂದ ಬೇಸತ್ತಿರತಕ್ಕಂತಹ ಕಾಂಗ್ರೆಸ್ನ ಹಿರಿಯ ನಾಯಕ, ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ, ಹಾಲಿ MP ವೀರಪ್ಪ ಮೊಯ್ಲಿ ಅವರು ಒಂದು ಟ್ವೀಟ್ ಮಾಡ್ತಾರೆ. ಈ ರೀತಿ ಕಾಂಟ್ರಾಕ್ಟರ್, ಲೋಕೋಪಯೋಗಿ ಸಚಿವರ ನಡುವಿನ ಒಂದು ಬಂಧದಿಂದಾಗಿ, ನಂಟಿನ ಕಾರಣದಿಂದಾಗಿ ಹಣದ ಥೈಲಿ ಕುಣಿತ ಇರಬೇಕಾದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಇದು ದುಬಾರಿಯಾಗುತ್ತೆ ಅಂತ ಹೇಳಿ ಏನು ಹೇಳ್ತೀರಿ ಅಂತ. ರಮಕಾಂತ್, ಈಗ ಸನ್ಮಾನ್ಯ ವೀರಪ್ಪ ಮೊಯ್ಲಿ ಅವರು ಮೊದಲನೇದಾಗಿ ಆ ಹೇಳಿಕೆ ಬಗ್ಗೆ ತಾನು ಸ್ಪಷ್ಟವಾಗಿ ನಿರಾಕರಣೆ ಮಾಡಿದ್ದಾರೆ, ಅದಕ್ಕೂ ಇದಕ್ಕೂ ಸಂಬಂಧವೇ ಇಲ್ಲ, ಅದು ಹ್ಯಾಕ್ ಮಾಡಿದ್ದಾರೆ ಅಂತ ಹೇಳುವುದನ್ನು ಹೇಳಿದ್ದಾರೆ. ಪ್ರೈಮರಿ ಸ್ಕೂಲ್ ಹುಡುಗರು ನಮಗೆ ರೆಡಿ ಇಲ್ಲ, ನಾವು SMS ಕಾಲ್ ಮಾಡಿದ್ವಿ, ಅವರು ಜನ ಕೂಡ ಹೇಳ್ತಾ ಇದ್ದಾರೆ, ಅವರು ಎರಡು ಇದು ಅವ್ರು ಹೇಳಿರೋ ನಿಜ, ಆಮೇಲೆ ಒತ್ತಡ ಬಂದಿದೆ ಅವ್ರ ಮೇಲೆ. ಯಾವುದೇ ಕಾರಣಕ್ಕೂ ಇಂತಹ ವಿಚಾರದಲ್ಲಿ ಸಾರ್ವಜನಿಕವಾಗಿ ಮಾತಾಡುವುದಿಲ್ಲ ಅಂತ ಹೇಳೋದು ಕೂಡ ತಮಗೆ ಗೊತ್ತಿದೆ. ವೀರಪ್ಪ ಮೊಯ್ಲಿ ಅವರು ಒಬ್ಬ ಸೀನಿಯರ್ ಲೀಡರ್ ಆಗಿದ್ದಾರೆ, ಅದೇ ರೀತಿ ನಾವು ಏನು ಹೇಳಲಿಕ್ಕೆ ಬಯಸಿದ್ದೀರಿ SC ಮಾದೇವಪ್ಪರ ಬಗ್ಗೆ, ಅವರು ಒಬ್ಬ ವೆರಿ ಗುಡ್ ಪರ್ಫಾರ್ಮಿಂಗ್ ಮಿನಿಸ್ಟರ್ ಅಂಡ್ ಈ ಇಸ್ ಎ ವೆರಿ ಗುಡ್ ಎಫಿಷಿಯಂಟ್ ಮಿನಿಸ್ಟರ್. ಮೂರು ಜನ ಸಾಕಷ್ಟು ಅನುಭವಗಳಿದ್ದೀರಿ ರಾಜಕಾರಣದಲ್ಲಿ, ಸಾಕಷ್ಟು ಅನುಭವಗಳಿದ್ದೀರಿ ರಾಜಕಾರಣದಲ್ಲಿ, ತಿಳ್ಕೊಂಡಿದ್ದೀರಿ, ಸಶೀಲ ಚೆನ್ನಾಗಿ ಮಾತಾಡ್ತೀರಿ ನೀವು. ಇದ್ರ ಆಚೆ ಕೇಳ್ತಾ ಇದ್ದೀನಿ, ಅಶ್ವತ್ಥನಾರಾಯಣ ಅವರು ಕೂಡ ಇದ್ದಾರೆ, XMLC ಆಗಿದ್ರು, ಗಂಗಾಧರ ಮೂರ್ತಿ ಅವರಿದ್ದಾರೆ, ವಕ್ತಾರರು, ಅನುಭವಿಗಳು. ಪ್ರಶ್ನೆ ಇಷ್ಟೇನೆ, ಇವತ್ತು ಟ್ವೀಟ್ ಮಾಡಿ ಇದು ನಾನು ಮಾಡಿಲ್ಲ ಅಂತ ಹೇಳ್ತಿರ್ತಕ್ಕಂಥ ವೀರಪ್ಪ ಮೊಯ್ಲಿ ಅವರ ಮಾತನ್ನು ಕರ್ನಾಟಕದ ನಾವೇನು ಒಂದು ಒಪಿನಿಯನ್ ಪೋಲ್ಗೋಸ್ಕರವಾಗಿ ಕೇಳಿದ್ವಿ, ನೀವು ಹೇಳಿ ತಿಳಿಸಿ ಅಂಥೇಳಿ 73%ಷ್ಟು ಜನ ನಂಬಲಿಕ್ಕೆ ರೆಡಿ ಇಲ್ಲ, ಇದು ಹ್ಯಾಕ್ ಆಗಿಬಿಟ್ಟಿದೆ ಟ್ವೀಟ್, ನಾನು ಮಾಡಿಲ್ಲ, ಸುಳ್ಳಿದು, ನಂಬಲಿಕ್ಕೆ ರೆಡಿ ಇಲ್ಲ, ಫ್ಯಾಕ್ಟ್ ಹೇಳಿದ್ದಾರೆ, ಏನೋ ಒತ್ತಡ ತಂದಿದ್ದೀರಿ 13 ಗಂಟೆಗಳ ಅವಧಿಯಲ್ಲಿ, ಆಮೇಲೆ ಸಹಜವಾಗಿ ಉಲ್ಟಾ ಹೇಳಿರ್ತಾರೆ ಅಲ್ವಾ. ರಮಕಾಂತ್ ಒಂದು ವೇಳೆ ಮಾಡಿ ಇಲ್ಲ ಅಂತ ಹೇಳಿದರೆ ಅದು ಸರಿ ಇತ್ತು, ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ, ಅವರು ನಾನು ಟ್ವಿಟರ್ ಅಕೌಂಟನ್ನು ಆಪರೇಟ್ ಮಾಡೋದಿಲ್ಲ, ಸಂಬಡಿ ಹಸ್ ಡನ್ ಇಟ್, ನಾನು ಅದನ್ನು ವಿಡ್ರಾ ಮಾಡಿದ್ದೇನೆ, ನಾನು ಕಂಪ್ಲೇಂಟ್ ಕೊಡ್ತೇನೆ, ಅವರ ವಿರುದ್ಧ ಕೇಸ್ ಮಾಡ್ತೇನೆ, ಈ ಬಗ್ಗೆ ತನಿಖೆ ಆಗಲಿ ಅಂತೇಳುವ ಮಾತನ್ನು ಅವರು ಹೇಳಬೇಕಾಗಿದ್ರೆ. ಮತ್ತೆ ಇನ್ನೊಂದು ವಿಚಾರ ರಮಕಾಂತ್, ಒಬ್ಬ ಸೀನಿಯರ್ ಲೀಡರ್ ಅವರು ಇವರಿಗೆ ಅವರಿಗೆ ಒಂದು ವೇಳೆ ಈ ವಿಚಾರ ಹೇಳಬೇಕಾಗಿದ್ರೆ ಬೇಕಾದಷ್ಟು ವೇದಿಕೆಗಳಿದ್ದಾವೆ, ಹಿ ಹ್ಯಾಸ್ ಗಾಟ್ ಆಲ್ ದಿ ಫೋರಮ್ ಟು ಓಪನ್ ಟು ಡಿಸ್ಕಸ್ ವಿತ್ ವಾಟ್ ಈಸ್ ದಿ ವಾಟ್ ಎವರ್ ದ ಇಂಟೆನ್ಷನ್ ಈಸ್ ಹ್ಯಾವಿಂಗ್ ಇನ್ ಇಸ್ ಮೈಂಡ್. ಆಗಿರುವಾಗ ಇದನ್ನು ಟ್ವೀಟ್ ಮಾಡಿಕೊಂಡು ಸಮಾಜಕ್ಕೆ ತಿಳಿಸುವಂತಹ ಅವಶ್ಯಕತೆ ವೀರಪ್ಪ ಮೊಯ್ಲಿ ಅವರಿಗೆ ಇಲ್ಲ ಅಂತ ಹೇಳುದು ನಾನು ಯಾವ ಸಂದರ್ಭದಲ್ಲಿ ಹೇಳಲಿಕ್ಕೆ. ನಿಮ್ಮ ಗಮನಕ್ಕೆ, ಈ ಸುಮಾರು 45 ಲೀಡರ್ಸ್, ನಿಮ್ಮ ದೆಹಲಿ ಲೀಡರ್ಸ್ ಇಂದ ಹಿಡಿದು ಕರ್ನಾಟಕದ ಬೇರೆ ಬೇರೆ ದೊಡ್ಡ ದೊಡ್ಡ ತಲೆಗಳು ಕುಳಿತುಕೊಂಡು ಚುನಾವಣೆಗೆ ಸಂಬಂಧಪಟ್ಟಂತೆ ಮಾತನಾಡಬೇಕಾದ್ರೆ, ವಿಶೇಷವಾಗಿ ಕಾರ್ಕಳದ ಕಾಂಗ್ರೆಸ್ ಟಿಕೆಟ್ಗೆ ಸಂಬಂಧಪಟ್ಟಂತೆ ಮಾತನಾಡಬೇಕಾದ್ರೆ, ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂತಹ ಮಹದೇವಪ್ಪನವರು ಎಲ್ಲಿಯೂ ಕೂಡ ಹರ್ಷ ಮೊಯ್ಲಿ ಹೆಸರನ್ನ ತೆಗೆಯೋದಿಲ್ಲ, ಅಲ್ಲಿ ಉದಯ್ ಶೆಟ್ಟಿ ಹೆಸರನ್ನ ರೆಫರ್ ಮಾಡ್ತಾರೆ. ಆ ಕ್ಷಣವೇ ವೀರಪ್ಪ ಮೊಯ್ಲಿ ಅವರಿಗೆ ಅಲ್ಲಿ ಸಿಟ್ಟು ಬರುತ್ತೆ, ಪ್ರಣಾಳಿಕೆಯನ್ನ ರೆಡಿ ಮಾಡ್ತಿರ್ತಕ್ಕಂಥದ್ದು ವೀರಪ್ಪ ಮೊಯ್ಲಿ ಅವರೇ,
ಅದಾದ ಮೇಲಿನ ಬೆಳವಣಿಗೆಗಳಿದು. ಡಿಸೋಸ್ ಅವರೇ, ನಿಮ್ ನೆನಪಿಗೆ ತರ್ತಾ ಇದ್ದೀನಿ ಇದನ್ನ. ಅದಾದ ಮೇಲೆ ನನ್ನ ಮಗನಿಗೆ ಟಿಕೆಟ್ ತಪ್ಪಿಸ್ತಾ ಇದ್ದಾರೆ ಇಲ್ಲಿ ಅನ್ನೋ ಕಾರಣಕ್ಕೆ ಯಾಕೆ ಟ್ವೀಟ್ ಮಾಡಿರಬಾರ್ದು? ರಮಾಕಾಂತ್ ವೀರಪ್ಪ ಮೊಯ್ಲಿ ಅವರು ಆರು ಬಾರಿಯ ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥ ಒಬ್ಬ ಮಂತ್ರಿ, ಒಬ್ಬ ಶಾಸಕ. ಹಾಗಾಗಿ ಅವರಿಗೆ ತನ್ನ ಮಗನನ್ನು ನಿಲ್ಲಿಸಿ ಗೆಲ್ಲಿಸ್ಲಿಕ್ಕೆ ಇಡೀ ಕಾಂಗ್ರೆಸ್ ಪಕ್ಷ ಅವರ ಜೊತೆಯಲ್ಲಿದೆ. ಅದಕ್ಕೆ ಅವರಿಗೆ ಯಾವ ಕಷ್ಟನೂ ಆಗಲಿಕ್ಕಿಲ್ಲ, ಟಿಕೆಟ್ ಸಿಗ್ಲಿಕ್ಕೂ ಕಷ್ಟ ಆಗಲಿಕ್ಕಿಲ್ಲ. ಮತ್ತೆ ತಾವು ನೋಡಿದಿರಿ, ನಮ್ಮ ಪಕ್ಷದಲ್ಲಿ ಮೂರು ರಾಜ್ಯಸಭಾ ಟಿಕೆಟ್ ಕೊಟ್ಟಿತ್ತು. ಪಕ್ಷದಲ್ಲಿ ಯಾರಿಗೆ ಲಾಯಲ್ಟಿ ಇದೆ, ಯಾರು ಪಕ್ಷದಲ್ಲಿ ಕೆಲಸ ಮಾಡ್ತಾರೆ ಅಂತವರಿಗೆ ಕೊಟ್ಟಿದ್ದಾರೆ. ಫಸ್ಟು ವೀರಪ್ಪ ಮೊಯ್ಲಿ ಅವರ ಟ್ವೀಟ್ ಹ್ಯಾಕ್ ಆಗಿದೆ, ನನಗೆ ಸಂಬಂಧ ಪಡಲ್ಲ ಇದು ಅಂತ ಹೇಳಿದ್ರು. ಎಲ್ಲಿಯೂ ಕೂಡ ಕಂಪ್ಲೇಂಟ್ ಕೊಡಿಸ್ಬಿಡ್ತೀನಿ ನಾನು, ಇವತ್ತಿಗೆ ಆ ಹ್ಯಾಕರ್ ಪತ್ತೆ ಹಚ್ಚಿಸಿ ಜನಗಳ ಮುಂದೆ ನಿಲ್ಲಿಸ್ತೀನಿ, ಮಾತು ಬರಲಿಲ್ಲ ಅಂದರೆ ಒಂದು ತಪ್ಪು ನಡೀತಾ ಇದೆ, ಅನ್ಯಾಯ ಆಗ್ತಾ ಇದೆ, ಭ್ರಷ್ಟಾಚಾರ ಇದೆ ಅನ್ನೋದನ್ನು ಹೇಳಿದ ನಂತರದಲ್ಲಿ ಸಹಜವಾಗಿ ಒಂದು ಪಾರ್ಟಿ ಲೆವೆಲಲ್ಲಿ ಒತ್ತಡ ಬಂದು ಈ ಮಾತನ್ನು ಯಾಕೆ ಹೇಳಿರಬಾರ್ದು ವೀರಪ್ಪ ಮೊಯ್ಲಿ ಅವರು ಅಂತ ನನ್ನ ಪ್ರಶ್ನೆ. ಇಲ್ಲ ಸರ್, ಅದು ಅವರೇ ಮಾಡಿರ್ತಕ್ಕಂಥ ಟ್ವಿಟ್. ಓಕೆ, ನಾನು ರಾತ್ರಿ 11:00 ನಾನು ಟ್ವಿಟ್ನ ನಾನು ನೋಡಿದೆ. ನೋಡಿದ್ಮೇಲೆ ನಾನು ಕೆಲವು ಪತ್ರಕರ್ತರ ಜೊತೆಲೂ ನನ್ನ ಹತ್ರ ರಾತ್ರಿ ಮಾತಾಡಿದ್ರು. ಇದನ್ನು 100 to 100 ಅವರೇ ಮಾಡಿರ್ತಕ್ಕಂಥ ಟ್ವಿಟ್ಟು, ಮತ್ತು ಜೊತೆಯಲ್ಲಿ ವೀರಪ್ಪ ಮೊಯ್ಲಿ ಅವರು ಹೊಸದಾಗಿ ಏನು ಪಾರ್ಟಿಗೆ ಬಂದು ಅಂತಾರಲ್ಲ ಸರ್, ಹೊಸ ರಾಜಕಾರಣಿ ಅಲ್ಲ, ಪ್ರಬುದ್ಧ ರಾಜಕಾರಣಿ, ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಂಥವ್ರು, ಮುಖ್ಯಮಂತ್ರಿ ಆಗಿದ್ದಂಥವ್ರು, ಲಾ ಮಿನಿಸ್ಟರ್ ಆಗಿದ್ದಂಥವ್ರು. ವೀರಪ್ಪ ಮೊಯ್ಲಿ ಅವರು ಸುಮ್ಮನೆ ನನ್ನ ಟ್ವೀಟ್ನ ಬೇರೆ ಯಾರೋ ಟ್ಯಾಗ್ ಮಾಡಿದ್ರೆ, ವೀರಪ್ಪ ಮೊಯ್ಲಿ ಅವರ ಅಕೌಂಟ್ ಅನ್ನ ಬಹುತೇಕ ಸಂದರ್ಭಗಳಲ್ಲಿ ಅವ್ರ ಮಗನೇ ಮಾಡಿರೋದು ಸರ್, ಅವ್ರ ಮಗನ ಅದನ್ನ ಟ್ಯಾಗ್ ಮಾಡಿದರೆ, ಮತ್ತೆ ಎಲ್ಲವೂ ಒತ್ತಡ ಆದ್ಮೇಲೆ 13 hours ಆದ್ಮೇಲೆ ಅದನ್ನ ವಿತ್ಡ್ರಾ ಮಾಡಿದ್ರೆ ಸರ್, ವೀರಪ್ಪ ಮೊಯ್ಲಿ ಅವರು ಏನ್ ಹೇಳಿದ್ರೆ 100 to 100 ಸತ್ಯ ಸರ್. ಪಾರ್ಟಿನಲ್ಲಿ ನಡೀತಾ ಇರತಕ್ಕಂಥ ವಸ್ತುಸ್ಥಿತಿಯನ್ನ, ಅವ್ರ ಮನಸ್ಸಿನಲ್ಲಿ ಇರ್ತಕ್ಕಂಥ ವಿಚಾರವನ್ನ ಟ್ವಿಟ್ ಮೂಲಕ ತಿಳಿಸಿದ್ದಾರೆ. ಅದರ ಯಾವುದೇ ರೀತಿ ಅನುಮಾನ, ಹಾಗಾದ್ರೆ ವೀರಪ್ಪ ಮೊಯ್ಲಿ ಅವರು ಪಕ್ಷದ 4 ಗೋಡೆಗಳ ಮಧ್ಯದಲ್ಲಿ ಇದನ್ನ ಯಾಕೆ ಚರ್ಚೆ ಮಾಡಲಿಲ್ಲ? ಚರ್ಚೆ ಮಾಡಿದ್ರೆ ನಾವು ಬಗೆಹರಿಸ್ಬಿಡ್ತಾ ಇದ್ವಿ. ಅದೇ ಮೀಟಿಂಗ್ ಅಲ್ಲೇ ಮಗನ ಹೆಸರು ಬಂದಿಲ್ಲ, ಕಾರ್ಕಳ ಟಿಕೆಟ್ಗೆ ಸಂಬಂಧಪಟ್ಟಂತೆ ಅವರಿಗೆ ಬೇರೆ ಮಾರ್ಗ ಕಂಡಿಲ್ವೇನೋ ಬಹುಶಃ, ಅದರ ಬಗ್ಗೆ ಚರ್ಚೆ ಮಾಡ್ತೀನಿ. ಗಂಗಾಧರ ಮೂರ್ತಿ ಅವರು ಕೂಡ ಮಾತಾಡ್ತೀನಿ ಬೇಕಾದ್ರೆ.